ಅವರು ಪಾದಪೂಜೆ ಮಾಡಿಬಿಟ್ಟು ಆಮೇಲೆ ಅವರು ಗುರುದಕ್ಷಿಣೆ ಕೊಟ್ಟಿದ್ದು, ಬಾಳೆಹಣ್ಣಿನಲ್ಲಿ ಗುರುದಕ್ಷಿಣೆ ಕೊಟ್ಟಿದ್ದು. ಗುರುದಕ್ಷಿಣೆ ಕೊಡುವಾಗ ನಾನು ತಿಂಗ್ ಮಾಡಿದ್ದು ಗುರುದಕ್ಷಿಣೆ, ಗುರುದಕ್ಷಿಣೆ ಮೀನ್ಸ್ ಅದ್ನಲ್ಲಿ ದುಡ್ಡು ಇದ್ದಿತ್ತು. ಇಂಡೈರೆಕ್ಟ್ಲಿ ಅವ್ರು ಹೇಳ್ತಾರೆ, ನನ್ನದು ದುಡ್ಡು ಕೊಟ್ಟಿದ್ದು ಗುರುಗಳೇ, ಪಾದ ನಮಸ್ಕಾರ ಮಾಡಿದ್ದು, ಅದು ಹಾಲು ಹಾಕಿ ಪಾದಕ್ಕೆ ಕ್ಲೀನ್ ಮಾಡಿದ್ದು, ಪರಿಶುದ್ಧ ಮಾಡಿದ್ದು, ಪೂಜೆ ಮಾಡಿದ್ದು. ಈಗ ನಿಮಗೆ ನಾನು ಕಷ್ಟ ಮಾಡಿ ತಕೊಂಡು ದುಡ್ಡು ನಿಮಗೆ ಕೊಡುವಾಗ ಮುಂದೆ ಬೇರೆ ಎಷ್ಟು ಕಲಡೆ ನೀವು ಹೋಗ್ತಾರೆ. ನಾವು ಅದು ಕಾರಣ ಅಲ್ವಾ ನಮ್ದು ಸಂಸ್ಕೃತಿ ಇಷ್ಟು ಉದ್ದ ಮರ ಆದ್ರೂ ದೊಡ್ಡ ಗಾಳಿನಲ್ಲಿ ಕೂಡಿ ನಾವು ಬಿದ್ದಿಲ್ಲ. ನಿಮ್ಮ ಮೇಲೆ ವಿಶ್ವಾಸ ತಕೊಳ್ಳಿ ಗುರುಗಳು ಏನು ಹೇಳ್ಬಿಟ್ಟು ಒಂದು ರೂಪ ಕೊಡುವಾಗ ನಮ್ದು ಪ್ರಾಣಾಯಾಮ ಶಾಸ್ತ್ರ ನಿಲ್ಲಿ ಇನ್ಹೇಲೇಷನ್ ನೋಡಿ, ಉಸಿರು ಒಂದು ಉಸಿರು ತಗೊಂಡ್ರೆ ನಾಲ್ಕು ಉಸಿರು ಹೋಲ್ಡ್ ಮಾಡಬೇಕು, ಎರಡು ಆಚೆ ಬಿಡಬೇಕು. ಅದನ್ನ ದಟ್ ಮೀನ್ಸ್ ಒಂದು ರೂಪ ಶಿಷ್ಯರು ಕೊಡುವಾಗ ಗುರುಗಳು ನಾಲ್ಕು ಟೈಮ್ ಅದನ್ನ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಎರಡು ಜನಗಳಿಗೆ ದಾನ ಕೊಡಬೇಕು ಅದಕ್ಕೋಸ್ಕರ. ಬಟ್ ಈಗ ಗುರುಗಳು ಸ್ವಾಮೀಜಿಗಳು ಆ ದುಡ್ಡು ತಗೊಂಡು ಯಾವುದು ಮಾಡಿಲ್ಲ, ಆ ಸುತ್ತಮುತ್ತಲು ಹಳ್ಳಿಗಳು ಕ್ಲೀನ್ ಮಾಡಿಲ್ಲ, ಶುದ್ಧ ಮಾಡಿಲ್ಲ, ಹಳ್ಳಿಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿಲ್ಲ, ಹಳ್ಳಿಗಳ ಮಕ್ಕಳು ಕಾಲೇಜ್ ವಿದ್ಯಾಭ್ಯಾಸ ಕೊಟ್ಟು, ಹಳ್ಳಿಗಳಿಗೆ ಆಸ್ಪತ್ರೆ ಜ್ವರಗಳು ಬರುವ ಜ್ವರಗಳ ವಿಷಯ ಬಗ್ಗೆ ಅವರು ಯಾವುದೇ ವಿಷಯ ಮಾಡಲಿಲ್ಲ. ಇದಕ್ಕನ್ನ ದೇವಸ್ಥಾನದಲ್ಲಿ ಪೂಜಾರಿಗಳ ಮೇಲೆ ಎಲ್ಲರಿಗೂ ಕೋಪ, ಪೂಜಾರಿಗಳು ಮಿಸ್ಯೂಸ್ ಮಾಡಿದ್ದನ್ನು. ಇವರು ಗುರುದಕ್ಷಿಣೆ ಕೊಟ್ಟೇಶನ್ ನನಗೆ ನೆನಪಾಯಿತು, ಅಪ್ಪ ನಮ್ಮದು ಪ್ರಾಣಾಯಾಮ, ಈಗ ಕೊಟ್ಟ ದುಡ್ಡಿಗೆ ನಾನು ಜಾಸ್ತಿ ಕೆಲಸ ಮಾಡಬೇಕು, ಅವರ ಕಾಪಾಡಿಸ್ಬೇಕು. ಈ ಒಂದು ಜ್ಞಾನ, ಈ ಒಂದು ಕಾನ್ಶಿಯಸ್ನೆಸ್ ಎಲ್ಲರೂ ಎಲ್ಲ ಸ್ವಾಮೀಜಿಗಳು ಗುರುಗಳ ಹತ್ರ ಇದ್ರೆ ಗುರು ಶಿಷ್ಯ ವಿಷಯ ಮೇಲೆ ಜನಗಳಿಗೆ ಕೋಪ ಬರೋಲ್ಲ. ಇಲ್ಲಾಂದ್ರೆ ಎಲ್ಲ ಜನಗಳು ತಿಂಗ ಸ್ವಾಮೀಜಿಗಳು ಕಳ ಅಂದ್ರೆ ಗುರುದಕ್ಷಿಣೆ ತಗೊಂಡು ಪಾದಂಸ್ಕಾರ ತಗೊಂಡಿದ್ದು ಕಳೆಂದ ಮಗ ಯಾವುದು ಕೆಲಸ ಮಾಡಿಲ್ಲ. ನಾವು ಕರ್ಮಯೋಗ ಮಾಡಬೇಕು, ಕಷ್ಟ ಮಾಡಿ ಮಾಡಬೇಕು. ಅದು ನಮ್ದು ಬೇರೆ, ನಮ್ದು ಸಂಸ್ಕೃತಿ ಅಷ್ಟು ಕಳಡೆ ಬೇರೆ ಓಡುವಾಗ ಜನಗಳು ಮರ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅದು ಬೆಲೆ, ಅದು ಅರ್ಥ ನಮ್ದು ದೇವಸ್ಥಾನ, ಅದು ಅರ್ಥ ನಮ್ದು ಆಶ್ರಮ.